ದೇವ್ರ ಮುಂದೆ ಕೂತಾಗ ಅಲ್ಲಿ ಪುರೋಹಿತರು ಫಸ್ಟ್ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಸರ್, ನಿಮ್ಮ ಮನೆ ದೇವರಿಗೆ ಸಂಕಲ್ಪ ಮಾಡ್ಕೊಳ್ಳಿ ಸರ್ ಅಂತ ಹೇಳಿ ಹಿಂಗೇನೋ ಕುಣಿಸಿ ಒಂದು ಸಂಕಲ್ಪ ಮಾಡಿಸ್ತಾರೆ. ಅದು ನಿಜವಾಗ್ಲೂ ಸತ್ಯ. ಅದು ನಿಮ್ಮ ತಾಯಿ ತಂದೆ ನೆನೆಸ್ಕೊಂಡು ಮನೋಸಂಕಲ್ಪ ಮಾಡಿಕೊಂಡು ಈ ಕೆಲಸ ಮಾಡಿ ಸರ್ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಯಾವಾಗ ಅವ್ರ ಮಂತ್ರಗಳನ್ನ ಶುರು ಮಾಡ್ತಾರೋ ಅದೆಲ್ಲವೂ ನೆರವೇರಿದೆ ಇವತ್ತು. ಅದು ಹೇಳ್ತಾ ಹೋದ್ರೆ ತುಂಬ ಆಳದ ಬೇರೆ ಬೇರೆ ವಿಷಯಗಳೇ ಇದೆ. ಅದು ಇವತ್ತಿನ ಬರುವಂಥ ಯಂಗ್ಸ್ಟರ್ ನಾನು ಅದೇ ಹೇಳೋದು, ನಿಮ್ಮ ಸಂಕಲ್ಪ ಚೆನ್ನಾಗಿರಲಿ. ಆಮೇಲೆ ಆ್ಯಕ್ಟಿಂಗ್ ಕಲಿದಿರ ಬರೀ ಜಿಮ್ಗೆ ಹೋಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಕನ್ನಡಿ ಮುಂದೆ ಕಾಣಿಸ್ಕೊಂಡು ಅಥವಾ ಒಂದೆರಡು ರೀಲ್ ಮಾಡಿ ಅಥವಾ ಇನ್ನೊಂದೇನೋ ಒಂದು ಛೋಟಾದೊಂದು ಪಿಕ್ಚರ್ ಆಲ್ಬಮ್ ಸಾಂಗ್ ಮಾಡಿ ಬರಬೇಡಿ. ಫಸ್ಟು ಅಭಿನಯ ಕಲೀರಿ. ಅಭಿನಯ ಕಲಿಯೋಕ್ಕೆ ಸಾಯೋವರೆಗೂ ಕಲಿತಾ ಇರಬೇಕು. ಸೊ ಒಂದು ಮಟ್ಟದ ಅಂದರೆ ಅಭಿನಯದಲ್ಲಿ ಡಿಗ್ರಿ, ಮಾಸ್ಟರ್ ಡಿಗ್ರಿ ಆಗಿದ್ದರೆ ಮಾತ್ರ ಅಭಿನಯದ ಒಳಗಡೆಗೆ ಬನ್ನಿ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಾಂದರೆ ದಯವಿಟ್ಟು ಯಾರೂ ಬರಬೇಡಿ. ಯಾರೋ ಫ್ರೆಂಡ್ಸ್ ಹೇಳ್ತಾರೆ, ಮನೆಯವರು ಹೇಳ್ತಾರೆ, ಇಲ್ಲ ಯಾರೋ ಗರ್ಲ್ ಫ್ರೆಂಡ್ ಹೇಳ್ತಾಳೆ, ಇಲ್ಲ ಯಾರೋ ಬಾಯ್ ಫ್ರೆಂಡ್ ಹೇಳ್ಬಿಡ್ತಾನೆ, ಏ ನಿನ್ಗೇನು ಕಡಿಮೆ ಬಾ, ಅವನಿಗಿನ್ ಸಖತ್ತಾಗಿದೆಯಾ, ಇವಳಿಗಿನ್ ಸಖತ್ತಾಗಿದೆಯಾ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಆ ವಿಷಯಗಳಿಗೆ ಟೆಂಪ್ಟ್ ಆಗಿ ಬರಬೇಡಿ ಯಾರೂ. ಇದು ಬೇರೆಯೇ ಕ್ಷೇತ್ರ. ಇದು ಸೂಪರ್ ಸ್ಟಾರ್ಗಳು, ಸ್ಟಾರ್ಗಳು, ಸ್ಟಾರ್ ಡೈರೆಕ್ಟರ್ಗಳು, ಸ್ಟಾರ್ ಟೆಕ್ನಿಷಿಯನ್ಸೇ ಹಿಂಗಿದ್ದವ್ರು ಹಿಂಗಾಗ್ತಾ ಇದಾರೆ. ಹೌದು, ನಿಜ. ಇಂಥ ಟೈಮಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಹೌದು, ಜನರ ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಯಾವಾಗ್ಲೂ ತಾನು ಮಾಡಿದಂತ ಅಡಿಗೆ ರುಚಿಸುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕೂ ಆಗಲ್ಲ. ಇಲ್ಲ, ಹೀಗಿರುವಾಗ ನೀವು ಈ ಮಾತನ್ನ ಹೇಳ್ತಾ ಇರ್ತಕ್ಕಂಥ ನಿಜವಾಗ್ಲೂ ತುಂಬಾ ಪ್ರಸ್ತುತ ಅನಿಸ್ತಾ ಇದೆ. ಹೌದು, ನಾನು ಯಾವತ್ತೂ ಹೊಸಬ್ರು ಯಾರೇ ಬರ್ತಾರೆ ಅವ್ರಿಗೆಲ್ಲ ಹೇಳೋದು ಒಂದೇನೆ, ಸುಮ್ಮನೆ ಯಾರೋ ಹೇಳಿದ್ರು ಅಂತ ನೀವು ಬರೋದು, ಇಲ್ಲಿ ಟೈಮು ವೇಸ್ಟ್ ಮಾಡ್ಕೋಬೇಡಿ, ಜೀವನನೂ ಹಾಳು ಮಾಡ್ಕೋಬೇಡಿ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.